ನನಗ್ ಗೊತ್ತಿಲ್ಲ, ಐ ಆಮ್ ನಾಟ್ ಎ ಬಟ್ ಪೊಲೀಸ್ ಆಫೀಸರ್. ನೀವು ನೋ ನೋ ಹೇಳಿದ್ರೆ ನೋ ನೋ ನೋ, ನಾನು ಹೇಳ್ತಾ ಇದ್ದು ಇರ್ಬೋದೇನು ಟ್ರಾಪರ್ಸ್ ಯಾಕ್, ನಾನು ನೋಡ್ದಂಗೆ ಮೇಲ್ ನೋಟಂಗೆ ನಾನು ನೋಡ್ದೆ. ನಾನೇನು ಇನ್ಸ್ಪೆಕ್ಟರ್ ಅಲ್ಲ, ಲಾಯರ್ ಅಲ್ಲ, ಓಕೆ, ನೀವು ಅಲ್ಲ. ನನ್ನ ಅಭಿಪ್ರಾಯ ಟ್ರಾಪರ್ಸ್ ಯಾಕೊಂಡಿರ್ಬೋದೇನೋ, ನಿಜವಾದ ಅಪರಾಧಿಗಳಿಗೆ ಅವರು ಶಿಕ್ಷೆ ಆಗಲಿ, ಓಕೆನಾ, ಯಾರೇ ಆಗಲಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನೊಂದು ಇದು ಒಂದು ಅನಿಸಿಕೆ. ಒಂದು ಸ್ಪೆಷಲ್ ನೋಟ್ ಮಾಡ್ಕೊಳ್ಳಿ, ನನಗೆ ಗೊತ್ತಿರಂಗೆ ಬಾಸ್ ರಿಲೀಸ್ ಆದ ದಿನ ಅಂದ್ರೆ ಅವತ್ತು ಸಾರಥಿ ರಿಲೀಸ್ ಆಗಿತ್ತು, ಅವ್ರನ್ನ ಜೈಲಿಂದ ಕರ್ಕೊಂಬಂದಿದ್ರು ಥಿಯೇಟರ್ ಹತ್ರ. ಸೊ ಅಲ್ಲಿ ಒಂದು 2-3 ಅವರ್ ಹಿಡಿದಿದ್ ಬರಕ್ಕೆ. ಮೇ ಬಿ ಡಿ ಬಾಸ್ ಸರ್ ಅವರು ರಿಲೀಸ್ ಆದ ನಂತರ ಅವ್ರು ಮನೆ ತಲುಪಬೇಕು ಅಂತ ಹೇಳಿದ್ರೆ ಮೇ ಬಿ ಒಂದು ದಿನ ಹಿಡಿಬಹುದು. ಆ ತರ ಸಿದ್ಧತೆಗಳು ಅವ್ರ ಫ್ಯಾನ್ಸ್ಗಳು ಹೊರಗಡೆ ಶಾಸ್ತ್ರ ಸಿನಿಮಾ ನೋಡ್ತಾರೆ ಗೊತ್ತಾಗ್ತಾ ಇದೆ ಕ್ರೇಜ್ ಏನಂತ. ಮೇ ಬಿ ಅವ್ರನ್ನ ಜೈಲಿಂದ ಅವ್ರ ಮನೆ ಹತ್ರ ಕಳ್ಸೋಷ್ಟರಲ್ಲಿ ಅವರ ಸೆಲೆಬ್ರೇಷನ್ಸ್ಗಳು ಅವ್ರನ್ನ ಮೆರವಣಿಗೆ ಆ ತರ ಸಾಗುತ್ತೆ ಅನ್ನೋದು ನನ್ನ ಒಂದು ಇದು. ಆ ತರ ಒಬ್ಬ ಮೆರು ನಟನ ಹಂಗೆ ಕರ್ಕೊಬರ್ಬೇಕು, ನಿರಪರಾಧಿಯಾಗಿ ಅವರು ಆರೋಪದಿಂದ ಮುಕ್ತರಾಗ್ಲಿ, ನಮ್ಮ ಡಿ ಬಾಸ್ ಅವರು ಬೇಗ ಆಚೆ ಬರಲಿ, ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ. ಸತ್ಯಮೇವ ಜಯತೆ. ಥ್ಯಾಂಕ್ ಯು. ಇಲ್ಲ ದನ್ನಿ ಸರ್ ನನಗೆ ಹೇಳಿದ್ದು ಮಾತಾಡಿದ್ದಾರೆ, ಚಿನ್ನ ಸಿನಿಮಾ ಮಾಡು ರಿಲೀಸ್ ಮಾಡುವಂತ ಅವ್ರಿಗೂ ಹೆಗ್ಲ ಮೇಲೆ ಕೈ ಇಟ್ಕೊಂಡೆ ಮಾತಾಡಿದ್ದಾರೆ. ಆರಾಮಾಗಿ ಏನ್ ಮಾಡ್ತಾ ಇದೀಯಾ, ಏನ್ ರಿಲೀಸ್ ಮಾಡುವಂತ ಇಂಡಸ್ಟ್ರಿ ಏನ್ ನಡೀತಾ ಇದೆ ಅಂತ ಕೇಳಿದ್ದಾರೆ. ಧನ್ವಿ ಸರ್ ಮಾತಾಡಿದ್ದಾರೆ, ಸ್ವಲ್ಪ ಎಮೋಷನ್ ಆಗಿದೆ ಧನ್ವಿ ಸರ್. ಬಿಕಾಸ್ ಯಾರೇ ಆಗ್ಲಿ ಅಲ್ಲಿ ಹೋದ ತಕ್ಷಣ ನಾವು ಅವ್ರ ಹತ್ರ ನೋಡಕ್ ಯಾರು ಇಷ್ಟಪಡಲ್ಲ, ಇಂಡಸ್ಟ್ರಿ ಇರುವಂತ ಯಾರು ಅವ್ನು ಇಷ್ಟಪಡಲ್ಲ. ಅಷ್ಟು ಮಾತಾಡಿದ್ರೆ ನನಗೂ ಗೊತ್ತಾಗಿದ್ದು, ಅವ್ರು ಹೇಳಿದ್ದೆ ಅಷ್ಟೇ ನಾನು ಮಾತಾಡಿದೆ ಅನ್ನೋದು. ಉಳಿದಿದ್ದು ನೀವು ಧನ್ವಿ ಅವ್ರನ್ನ ಕೇಳಿದ್ರೆ ಸರ್ ಖಂಡಿತ ಮಾಡ್ತೀವಿ ಸರ್. ದರ್ಶನ್ ಸರ್ ನಮ್ಮ ಕನ್ನಡ ನಟ, ನಾನು ನಿರ್ದೇಶಕ ಅಲ್ವಾ, ಅದೆಲ್ಲ ಆಗ್ತಾ ಇದೆ ಪ್ರೋಸೆಸ್. ಅವ್ರ ಆಚೆ ಬರ್ಲಿ, ಬಂದ ನಂತರ ತರುಣ್ ಸರ್ ಸಿನಿಮಾ, ಹರಿಕೃಷ್ಣ ಸರ್ ಸಿನಿಮಾ, ಪ್ರಕಾಶ್ ಸರ್ ಸಿನಿಮಾ, ನನ್ನ ಸಿನಿಮಾ, ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ. ಮುಂದುವರಿಲಿ ಅವರು ಇಂಡಸ್ಟ್ರಿಗೆ, ಇಂಡಸ್ಟ್ರಿಗೆ ಒಂದು ತೂಕ ಅವರು, ಓಕೆನಾ. ಅಂತವರು ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಾನು ನಂಬಿರೋ ಶಿರಡಿ ಸಾಹೇಬ್ ಬಂದ ಅಂತ ಕೇಳ್ಕೊತೀನಿ. ಅಭಿಮಾನಿಗಳು ನಾವು ಹೇಳಕ್ಕಿಂತ ಅವರೇ ನಮಗೆ ಕಾಮೆಂಟ್ಸ್ ಮುಖಾಂತರ, ಕೆಲವೊಂದು ವಿಡಿಯೋಗಳ ಮುಖಾಂತರ ಧೈರ್ಯ ತುಂಬ್ತಾ ಇದ್ದಾರೆ. ನಾನೊಂದು ಮಾತು ಹೇಳಿದೆ, ಬಾಸ್ನ ಈ ತರ ಕರ್ಕೊಬರ್ಬೇಕು ಅನ್ನೋದು ನಂದೊಂದು ಇಮ್ಯಾಜಿನೇಷನ್, ಯಾವ ತರ ಮಾಡ್ತೀರಾ ಅನ್ಕೊಂಡಿದೀನಿ. ಅವ್ರು ರಿಲೀಸ್ ಆಗ್ತೀನ, ಆ ಒಂದು ನಿಮ್ಮ ಒಂದು ಏನು ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಡಿ ಬಾಸ್ನ, ಅಲ್ಲಿಂದನೆ ಅವ್ರ ಮನೆ ತನಕ ಒಂದು ಜುಮ್ಮಣೆಯಿಂದ ಕರ್ಕೊಂಡ್ಬನ್ನಿ, ಅವ್ರ ಮನೆ ತಲುಪಿಸಿ, ಅವ್ರ ಕುಟುಂಬ ಜೊತೆ ಚೆನ್ನಾಗಿರೋ ತರ ಮಾಡಿ, ಮತ್ತೆ ನಿಮ್ಮ ಪ್ರೀತಿ ಅಭಿಮಾನನ ಮುಂದುವರಿಲಿ. ನಿಮ್ಮ ಅಭಿಮಾನನ ಒಬ್ಬ ಅಭಿಮಾನಿನೂ ಡಿ ಬಾಸ್ ಅವರಿಂದ ಕಡಿಮೆ ಮಾಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಿಜವಾದ ಅಭಿಮಾನಿಗಳು ಬಾಸ್ ಹೃದಯದಲ್ಲಿ ಇರ್ತಾರೆ, ಹಾಗೆ ಬಾಸ್ ಅವ್ರ ಹೃದಯದಲ್ಲಿ ಇರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬೇಗ ಡಿ ಬಾಸ್ ಅವರು ಆರೋಪ ಮುಕ್ತರಾಗ್ಲಿ, ಸತ್ಯಕ್ಕೆ ಜಯ ಸಿಗ್ಲಿ, ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸತ್ಯಮೇವ ಜಯತೆ ಅಂತ ಹೇಳಿ ನಾನು ಸರ್, ನಿಜವಾದ ನಾನು ಹೇಳಿ ನನಗೆ ಒಂದು ಹೇಳ್ತೀನಿ ಅಂದ್ರೆ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ಹೇಳಿದ್ನಲ್ಲ ಸತ್ಯ. ಯಾರು ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಲಿ ಅಂದ್ರೆ ಅವ್ರ ಕುಟುಂಬ ನ್ಯಾಯ ಸಿಗ್ತಾನಲ್ಲ ಸರ್. ಅದು ನಾನು ಹೇಳಿರೋ ಆನ್ಸರ್ ಕ್ವಶನ್ ಇದೆ, ಸ್ಪೆಷಲ್ ಆಗಿ ಹೇಳ್ಬೇಕು ಅಂತೇನಿಲ್ಲ ಸರ್. ಅವರು ಒಂದು ಕುಟುಂಬ, ನಮ್ಮ ಕುಟುಂಬ ಇದ್ದಂಗೆ, ರೇಣುಕಾ ಸ್ವಾಮಿ ಅವ್ರ ಕುಟುಂಬ, ಅವರು ಒಂದು ಫ್ಯಾಮಿಲಿಲಿ ಮಗನ್ ಕಳ್ಕೊಂಡಿದ್ದಾರೆ, ಅದು ನಂದು ಕಳ್ಕೊಂಡಿದ್ದಾರೆ, ಹುಟ್ಟು ಮಗುಂಗ ಅಪ್ಪ ಇಲ್ಲ, ಬಟ್ ಆ ಕುಟುಂಬಕ್ಕೊಂದು ನ್ಯಾಯ ಸಿಗ್ಲಿ. ಯಾಕಂದ್ರೆ ನಿಜವಾದ ಅಪರಾಧಿಗೆ ಶಿಕ್ಷೆ ಆದ್ರೆ ಖಂಡಿತವಾಗಿಯೂ ಅವ್ರ ಕುಟುಂಬಕ್ಕೆ ಒಂದು ನ್ಯಾಯ ಸಿಗ್ತಾನೆ. ಇದು ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು. ಥ್ಯಾಂಕ್ ಯು.